Hi guys and welcome back to Nikks Study for another new video. ಇವತ್ತು ಸಂಡೇ, ಹಂಗೇನೆ ಸಂಡೇ ಆ್ಯಂಡ್ ಸ್ಯಾಟರ್ಡೇ ನಂಗೆ ಯಾವತ್ತೂ ರಜಾ ಇರುತ್ತೆ. ಇಲ್ಲಿ ಬಂದಮೇಲೆ ನಾನು ಹೋಗೇ ಇಲ್ಲ ಚರ್ಚ್ಗೆ, ಇವತ್ತು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ನಿಯರ್ ಬೈ ಚರ್ಚ್ ಇರೋದು ಒಂದು 10 minutes ಅಷ್ಟೇ ಅನಿಸುತ್ತೆ. ನಾನು ಗೂಗಲಲ್ಲಿ ನೋಡಿದ್ದೆ ನಿಯರ್ ಬೈ ಚರ್ಚಸ್ ಅಂತೇಳಿ, ಇಲ್ಲೇ ಇದೆ, ಒಂದು 10 minutes ವಾಕೇಬಲ್ ಡಿಸ್ಟೆನ್ಸ್ ಇದೆ. ಸೊ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಹೇಗಿದೆ ಚರ್ಚ್? ಇಲ್ಲಿ ಸ್ಪೆಷಲಿ ಹೇಳೋದಾದರೆ ಒಂಥರ ಬಿಲ್ಡಿಂಗ್ಸ್ ನೋಡೋಕ್ಕಂತೂ ಸಖತ್ತಾಗಿರುತ್ತೆ. ಮನೆ ಆಗಿರ್ಬೋದು, ಚಿಕ್ಕ ಮನೆ ಆಗಿರ್ಬೋದು ಅಥವಾ ದೊಡ್ಡ ಬಿಲ್ಡಿಂಗ್ ಆಗಿರ್ಬೋದು, ನೋಡೋಕ್ಕಂತೂ ಡಿಸೈನ್ ಅಂತೂ ಸಖತ್ತಾಗಿರುತ್ತೆ. ಹೊಸ ಪ್ಲೇಸ್ ಎಕ್ಸ್ಪ್ಲೋರ್ ಮಾಡಬೇಕಾಗತ್ತೆ. ಸೊ ಬನ್ನಿ ನೀವು ನನ್ನ ಜೊತೆ. ಅಷ್ಟುವರೆಗೆ ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಹೋಪ್ ಯು ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್. ಈಗ ಚರ್ಚ್ಗೆ ಹೋಗ್ತಿದ್ದೀವಿ. ಸೊ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ. ಇವತ್ತಂತೂ ಹೆವಿ ಬಿಸಿಲಿದೆ ಇಲ್ಲಿ, ಇಲ್ಲಾಂದ್ರೆ ಇಷ್ಟೊಂದು ಬಿಸಿಲಿರಲ್ಲ. ಎಷ್ಟು ಗ್ರೀನರಿ ಅಂತೂ ಸಖತ್ತಾಗಿದೆ. ಕಿತ್ತಾ ಹಚ್ಚ ಗ್ರೀನರಿ ಇಸ್ಕ ಗೇಟ್ ದೇಕ್. ವಾವ್, ಇದಾಗಿದೆ ಇಲ್ಲಿ ಚರ್ಚ್. ಬಟ್ ಪ್ರೇಯರ್ ಇದೆಯಾ ಅಂತೇಳಿ ಗೊತ್ತಿಲ್ಲ. ವೇರಿ ಹೋಗು ಮೇ ತೋ ಈ ಗ್ರೌಂಡ್ ಲೈಟ್ ಆನ್ ಅಂದರ್ ಸೇ. ಬಟ್ ಇದು ಕ್ಲೋಸ್ ಇದೆಯಾ ಏನಂತ ಗೊತ್ತಾಗ್ತಿಲ್ಲ. ಬಟ್ ಟೈಮ್ 6:30 ಅಂತ ಇತ್ತು. ಎಕ್ಸಾಕ್ಟ್ ನಾವು 6:30 ಬಂದಿದ್ದೇವೆ. ಮೇ ಬಿ ಏನೋ ಡಿಫ್ರೆಂಟ್ ಇರಬೇಕನ್ಸುತ್ತೆ. ಬಟ್ ಚೆನ್ನಾಗಿದೆ, ಒಂಥರ ಓಲ್ಡ್ ಬಿಲ್ಡಿಂಗ್ ಥರ ಇದೆ. ಕ್ಯಾ ಕರೆ ಈ ಕ್ಲೋಸ್ ಇದೆ ಅಂತ ಅನ್ಸುತ್ತೆ. ಬಟ್ ನಾನು ಓಪನ್ ಮಾಡಿ ನೋಡ್ತೇನೆ. ಕ್ಲೋಸ್ ಅನ್ಸುತ್ತೆ. ಚರ್ಚ್ ಒಳಗಡೆ ಹೋಗೋಕ್ಕೂ ಲಾಕ್ ಇದೆ ಏನಂತ ಗೊತ್ತಾಗ್ತಿಲ್ಲ. ಸೊ ನಾವು ಹೊರಗಡೆ ಹೋಗಿ ಬೇರೆ ನಿಯರ್ ಬೈ ಚರ್ಚ್ ಇದೆ ಅಂತ ನೋಡ್ತೀವಿ. ಬಟ್ ಸರ್ವಿಸ್ ಇದೆ ಅಂತೇಳಿ ಬರ್ದಿದೆ ಇಲ್ಲಿ. ವಿ ಕುಡ್ ಹ್ಯಾವ್ ಆಸ್ಕ್ ವಿತ್ ಸಮ್ ಪೀಪಲ್ ಲೈಕ್ ಮೀ ಕಿಡ್ ದಟ್ ಅಲ್ಲಿ ಬರ್ದಿದೆ. ಬಟ್ ಕ್ಲೋಸ್ ಇದೆ, ಇಟ್ಸ್ ಓಕೆ. ನಾವಲ್ಲಿ ಡೈರೆಕ್ಟಾಗಿ ಸ್ವಲ್ಪ ಪ್ರೇಯರ್ ಮಾಡಿ ಚರ್ಚಿಂದ ಡೈರೆಕ್ಟಾಗಿ ಸಬ್ವೇಗೆ ಬಂದ್ವಿ. ಇಲ್ಲಿ ಸಬ್ವೇಗೆ ಬಂದ್ವಿ, ತುಂಬಾ ನಿಯರೆಸ್ಟ್ ಇತ್ತು. ಸೊ ಏನು ತೊಗೋಬೇಕಂತ ಗೊತ್ತಾಗ್ತಿಲ್ಲ. ಇವಳನ್ನು ಸೆಲೆಕ್ಟ್ ಮಾಡಿದ್ದು, ನಾನೊಂದು ಸೆಲೆಕ್ಟ್ ಮಾಡಿದೆ ಅಷ್ಟೇ. ಅದ ಮೀನು ತೊಗೊಂಡಿದ್ದೀವಿ, ಅಷ್ಟೊಂದು ಚೆನ್ನಾಗಿ ಅನಿಸಿಲ್ಲ. ಅಷ್ಟೊಂದು ರಶ್ ಇಲ್ಲ ಇಲ್ಲಿ, ಚೆನ್ನಾಗಿದೆ. ದಟ್ಸ್ ಆಲ್ ಅಬೌಟ್ ಟುಡೇಸ್ ವ್ಲಾಗ್. ಇಫ್ ಯು ಆರ್ ನ್ಯೂ ಟು ಮೈ ಚಾನಲ್, ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.